ದೂರದಿ ತೋರುವ ಶೈಲಾವಳಿಯು ಹಾಲೆರೆದಂತಿಡಿವ ಹೊನಲು. ಶೈಲ ಆವಳಿ ಪರ್ವತಗಳ ಗುಂಪು, ಶೈಲ ಅಂದರೆ ಪರ್ವತ, ಅಚಲ ಅಂದರೂ ಪರ್ವತ, ಗಿರಿ ಅಂದರೂ ಪರ್ವತ, ನಗ ಅಂದರೂ ಪರ್ವತ. ಶೈಲಾವಳಿ ಅಂದರೆ ಪರ್ವತಗಳ ಶ್ರೇಣಿ. ದೂರದಲ್ಲಿ ಕಾಣುವ ಪರ್ವತ ಶ್ರೇಣಿ, ನಾವು ನಮ್ಮ ವಿಶೇಷವಾಗಿ ಕರಾವಳಿಯಲ್ಲಿ ಎಲ್ಲಿ ನಿಂತು ನೋಡಿದರೂ ನಮಗೊಂದು ಪರ್ವತ ಶ್ರೇಣಿ ಕಂಡೇ ಕಾಣ್ತದೆ, ಇಲ್ವಾ? ಈಗ ನೀವು ಇಲ್ಲಿ ನಿಂತು ಆ ಕಡೆ ನೋಡಿದರೂ ನಮಗೆ ಪರ್ವತ ಶ್ರೇಣಿ ಕಾಣ್ತದೆ, ಆ ಕಡೆ ನೋಡಿದರೂ ಕಾಣ್ತದೆ. ಬಯಲುಸೀಮೆಯಲ್ಲಿ ಮಾತ್ರ ಕೆಲವೊಮ್ಮೆ ಪರ್ವತ ಶ್ರೇಣಿಗಳು ಕಾಣುವುದಿಲ್ಲ. ಈ ಕರಾವಳಿಯಲ್ಲಿ, ಮಲೆನಾಡಿನಲ್ಲಿ, ಮಲೆನಾಡು ಕರಾವಳಿ ಅಂದರೆ ಯಾವುದು, ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಕೊಡಗು, ಈ ಏರಿಯಾದಲ್ಲೆಲ್ಲ ನೀವು ಎಲ್ಲೇ ನಿಂತು ನೋಡಿದರೂ ಕೂಡ ಪರ್ವತ ಶ್ರೇಣಿಗಳು ಕಾಣ್ತವೆ. ದೂರದಲ್ಲಿ ಕಾಣುವ ಶೈಲಾವಳಿಯಲ್ಲಿ ಹಾಲೆರೆದಂತಿಳಿವ ಹೊನಲು, ಹೊನಲು ಅಂದರೆ ಪ್ರವಾಹ ಅಂತ ಅರ್ಥ. ಹೊನಲು ಬೆಳಕಿನ ಆಟ ಅಂತ ಹೇಳ್ತಾರೆ, ಅಂದರೆ ಫ್ಲಡ್ ಲೈಟ್ ಅಂತ. ಫ್ಲಡ್ ಅಂದರೆ ಹೊನಲು, ಆದರೆ ಇಲ್ಲಿ ಬೆಳಕಿನ ಹೊನಲು. ಪ್ರವಾಹ ಅಂದರೆ ಇದು ಮಳೆಯ ಅಥವಾ ನೀರಿನ ಪ್ರವಾಹ ಅಲ್ಲ, ಬೆಳಕಿನ ಹೊನಲು. ಸಾರುವ ನುಣ್ದನಿಗೆ ತಾವಲಿ ತಂಗಾಳಿಯ ಗಂಧದೊಳ ಆಡುತ್ತಿದೆ. ಸಾರುವಂತಹ ನುಂಪಾದ ದನಿ, ನುಣುದನಿ, ನುಂಪಾದ ದನಿ, ನುಣುಪಾದ ದನಿ, ನುಣುಪಾದ ಅಂದರೆ ಮಧುರವಾದ ಧ್ವನಿ. ಆ ಧ್ವನಿಯ ಗೀತಾವಳಿ, ಗೀತೆಗಳ ಆವಳಿ, ಆವಳಿ ಅಂದರೆ ಸಮೂಹ, ಗೀತೆಗಳು. ಯಾವುದರದ್ದು ಸಾಮಾನ್ಯ ಧ್ವನಿ ಕೇಳೋದು ಬೆಳಗ್ಗೆ? ಹಕ್ಕಿಗಳದ್ದು ಸಂಗೀತ. ಬೆಳಗ್ಗೆ ಸಾಮಾನ್ಯ ಹಾಡೋದು ಪ್ರಾತಃ ಕಾಲ ಅಲ್ವಾ ಇದು? ಕವನ ಇಡೀ ಯಾವುದರ ಬಗ್ಗೆ, ಯಾವ ಕಾಲದ ಬಗ್ಗೆ? ಪ್ರಾತಃ ಕಾಲದ ಬಗ್ಗೆ. ಆ ಪಕ್ಷಿಗಳ ಧ್ವನಿಯೇ ಇರ್ಬೋದು, ತಂಗಾಳಿಯ ಗಂಧದಲ್ಲಿ ಆಡುತ್ತಿದೆ. ತಂಗಾಳಿಯ ಗಂಧ, ಗಂಧ ಅಂದರೆ ಪರಿಮಳ ಅಂತ ಅರ್ಥ. ಗಂಧ ಅಂದರೆ ಇಲ್ಲಿ ಪರಿಮಳ. ತಂಗಾಳಿಯ ಗಂಧ ಅಂದರೆ ಪರಿಮಳವೇ. ದುರ್ಗಂಧ ಅಂದರೆ ಕೆಟ್ಟ ದುರ್ವಾಸನೆ, ಸುಗಂಧ ಅಂದರೆ ಒಳ್ಳೆಯ ಪರಿಮಳ. ಇಲ್ಲಿ ಗಂಧ ಅಂದರೆ ಪರಿಮಳ ಎಂಬ ಅರ್ಥದಲ್ಲೇ. ತಂಗಾಳಿಯ ಗಂಧದ ಜೊತೆಗೆ ಕಿವಿಗೆ ಏನು ಕೇಳ್ತಾ ಇದೆ? ನುಂಪಾದ ದನಿಯ, ನುಣುಪಾದ ಧ್ವನಿಯ ಗೀತಾವಳಿ ಕೇಳ್ತಾ ಇದೆ, ಸಂಗೀತ ಕೇಳ್ತಾ ಇದೆ. ಸಂಗೀತ ಪಕ್ಷಿಗಳ ಸಂಗೀತ. ಅಲ್ಲಿ ಮೇಲೆ ಹೇಳಿದಾರಲ್ಲ, ಯಾವುದು? ಕೋಗಿಲೆಯ ಕವನ, ಕೋಗಿಲೆ ಕವನವನ್ನು ಉಲಿಯುತ್ತಾ ಇದೆ. ಕವನ ಅಂದರೆ ಅದು ಈ ಥರದ ಪದ್ಯವನ್ನು ಹಾಡ್ತಾ ಇದೆ ಅಂತ ಅರ್ಥ ಅಲ್ಲ. ಕೋಗಿಲೆ ಏನನ್ನು ಹಾಡಿದರೂ ಅದು ಪದ್ಯವೇ, ಅಷ್ಟು ರಾಗವಾಗಿ ಮಧುರವಾಗಿ ಕೇಳ್ತದೆ. ಮೌನದ ಮಧುರಿಮೆಯೂದುತ ಸೃಷ್ಟಿ ಸ್ಮಿತಸುಮ ಸುರಭಿಯ ಸೂಸುತ್ತಿದೆ. ಮೌನದ ಮಧುರಿಮೆಯೂದುತ ಸೃಷ್ಟಿ, ಮೌನದ ಕೊಳಲನ್ನು ಊದುತ್ತ ಮಧುರಿಮೆ, ಮೌನದ ಕೊಳಲನ್ನು ಊದುತ್ತ ಸೃಷ್ಟಿ. ಎಷ್ಟು ಸುಂದರವಾದ ವಾಕ್ಯ ನೋಡಿ, ಸಾಲು. ಮೌನದ ಕೊಳಲನ್ನು ಊದು ಅಂದರೆ ಮೌನವೇ ಒಂದು ಸಂಗೀತ. ಎಲ್ಲಿ? ಪ್ರಾತಃ ಕಾಲದಲ್ಲಿ ಮೌನವೂ ಮೌನವಾಗಿದ್ದರೂ ಕೂಡ ಒಂದು ಸಂಗೀತದ ಹಾಗೆ. ಸ್ಮಿತ ಸುಮ ಸುರಭಿಯ ಸೂಸುತ್ತಿದೆ. ಸ್ಮಿತ ಅಂದರೆ ಅರಳಿದ, ನಗುವ ಅಂತೆಲ್ಲ ಅರ್ಥ. ಮಂದಸ್ಮಿತ ಅಂತ ಕೇಳಿರ್ಬೋದು. ಮಂದಸ್ಮಿತ ಅಂದರೆ ಸ್ವಲ್ಪ ನಗುವಂಥದ್ದು, ಮುಗುಳು ನಗು. ಸುಮ ಸುರಭಿಯ ಸೂಸುತ್ತಿದೆ. ಸುರಭಿ ಅಂದರೆ ಕಾಮಧೇನು ಅಂತ ಅರ್ಥ, ಅಮೃತ ಅಂತಲೂ ತಗೊಳ್ಬೋದು. ಅತ್ಯಂತ ಪರಿಮಳವಾದ ಸ್ಮಿತ ಸುಮ ದ ಪರಿಮಳ, ಇಲ್ಲಿ ಪರಿಮಳ ಅಂತ, ಆ ಪರಿಮಳವನ್ನು ಬೀರುತ್ತಾ ಇದೆ. ಮೌನವೇ ಬಾಳ್ಕೆಯ ತುದಿ ಮೊದಲೆಂಬುವ ಸುಂದರ ತತ್ವವ ಸಾರುತ್ತಿದೆ. ಮೌನವೇ ಬಾಳಿಕೆಯ, ಬಾಳ್ಕೆ ಅಂದರೆ ಬಾಳ್ವೆ, ಬದುಕು, ಅದರ ತುದಿ ಮೊದಲು ಎಂಬ ತತ್ವವನ್ನು ಸಾರುತ್ತದೆ ಪ್ರಾತಃ ಕಾಲದ ಹೊತ್ತಿನ ಈ ಮಧುರವಾದ ಮೌನ. ಯದುಗಿರಿಯ ಮೌನ ವಿಕಾಸ ಅಂತ ಒಂದು ಪದ್ಯ ಬರೆದಿದ್ದಾರೆ. ಯಾರು? ಯಾರು? ಪೂತಿ ನರಸಿಂಹಾಚಾರ್. ಪೂತಿನ ಅಂತ ಕವಿ ಹೆಸರು ಕೇಳಿದ್ದೀರಲ್ವಾ? ಅವರು ಮೇಲುಕೋಟೆಯ ಬಗ್ಗೆ ಪದ್ಯ ಬರೆದಿದ್ದಾರೆ ತುಂಬ. ಮೇಲುಕೋಟೆ ಅಂದರೆ ಕೇಳಿದ್ದೀರಾ ಊರಿನ ಹೆಸರು? ಮೇಲುಕೋಟೆಯ ಬಗ್ಗೆ ಬರೆಯುವಾಗ ಅವರು ಯದುಗಿರಿಯ ಮೌನ ವಿಕಾಸ ಅಂತ ಒಂದು ಪದ್ಯ ಇದೆ. ಅಂದರೆ ಆ ಮೌನದ ಬಗ್ಗೆಯೇ ವರ್ಣನೆ ಮಾಡ್ತಾರೆ. ಮೌನ ಎಷ್ಟು ಘನವಾಗಿತ್ತು ಅಂತ ಅರ್ಥ ಆಯ್ತಲ್ಲ. ಮೌನಕ್ಕೆ ಒಂದು ಅಸ್ತಿತ್ವ ಇದೆ ಅಂತ ಕವಿ ಗುರುತಿಸ್ತಾರೆ ಅಲ್ಲಿ. ಹಾಗೆ ಇಲ್ಲಿ ಕೂಡ ಹಾಗೆ. ಮೌನವೇ ಬಾಳ್ಕೆಯ ತುದಿ ಮೊದಲು ಎಂಬುದನ್ನು ಆ ದೊಡ್ಡ ತತ್ವ ಇದು.
ಬಹಳ ದೊಡ್ಡ ತತ್ವವನ್ನು ಹೇಳ್ತಾ ಇದೆ. ಯಾವುದು? ಈ ಪ್ರಾತಃಕಾಲದ ಹೊತ್ತು. ನೋಡಿ, ಮೇಲಿನ ಪದ್ಯದಲ್ಲಿ ಸಂಗೀತದ ಬಗ್ಗೆ ಹೇಳಿದರು, ಗೀತಾವಲಿಯ ಬಗ್ಗೆ ಹೇಳಿದರು, ಏನು ಕೋಗಿಲೆಯ ಧ್ವನಿಯ ಬಗ್ಗೆ ಹೇಳಿದರು. ಆಮೇಲೆ ಇಲ್ಲಿ ಈ ಪದ್ಯದಲ್ಲಿ ಮೌನದ, ಈ ಐದನೇ ಪದ್ಯದಲ್ಲಿ ಏನು ಹೇಳ್ತಾರೆ ಚರಣದಲ್ಲಿ, ಮೌನದ ಮಹತ್ವದ ಬಗ್ಗೆ ಹೇಳ್ತಾರೆ. ಎನ್ನೆದೆಯೊಳಗೆ ಆನಂದದ ಬೆಳ್ವಳ ಕಾವರಿಸುತ್ತ ನಿರ್ಮಲ, ಸುಖದ ಬಣ್ಣದ ಕನಸುಗಳೆನಿತೋ ಬರೆದಿವೆ ಕವಿತಾ ಮಾತೆಯ ತೊದಲು ನೀಯ. ಎನ್ನೆದೆಯ ಒಳಗೆ ಆನಂದದ ಬೆಳ್ವಳ, ನನ್ನ ಎದೆಯ ಒಳಗೆ ಆನಂದದ ಒಂದು ಆಸೆ, ಅದಕ್ಕೆ ಆವರಿಸುತ್ತ ನಿರ್ಮಲ ಸುಖದ ಬಣ್ಣದ ಕನಸುಗಳೆನಿತೋ ಬರೆದಿವೆ. ನನ್ನ ಎದೆಯ ಒಳಗೆ ನಿರ್ಮಲವಾದ ಅನೇಕ ಕನಸುಗಳನ್ನು ಬರೆದಿವೆ. ಕವಿತಾ ಮಾತೆಯ ತೊದಲು ಉಲಿಯನ್ನೂ ಹೊರಡಿಸ್ತಾ ಇದೆ. ತೊದಲೂಲಿ, ಈ ಕವಿತೆ ಎಂಬ ತೊದಲು ಮಾತನ್ನು ಹೊರಡಿಸ್ತಾ ಇದೆ. ನನ್ನ ಕವಿತೆ ಬಹಳ ಶ್ರೇಷ್ಠವಾದಂಥ ಕವಿ ಹೇಳಿಕೊಳ್ಳೋದಿಲ್ಲ, ತೊದಲು ಮಾತಿನ ಹಾಗೆ ಈ ಕವಿತೆಯು ಹೊರಡುತ್ತಾ ಇದೆ. ಯಾವುದರಿಂದಾಗಿ? ಈ ಪ್ರಾತಃ ಕಾಲದಿಂದ ಬಣ್ಣದ ಕನಸುಗಳನ್ನು ಮೂಡಿಸ್ತಾ ಇದೆ ಎದೆಯಲ್ಲಿ. ಬಾರೆಲೆ ದಾರಿಗ ಆವುದ ನೋಡದ ದುಡುಕಿನ ಪಯಣವು ಸಾಕಿನ್ನು.